ಮರು ವಿವಾಹವಾಗುವ ಪರಿಶಿಷ್ಟ ಜಾತಿಯ ವಿಧವೆಯರಿಗೆ ಸರ್ಕಾರದಿಂದ ಸಿಗುವಂತಹ ಸಹಾಯಧನವನ್ನ ದುರುಪಯೋಗ ಪಡಿಸಿಕೊಂಡಿರುವಂತಹ ಮಧ್ಯವರ್ತಿಗಳು ಹಾಗೂ ಇದಕ್ಕೆ ಸಹಕರಿಸಿರುವಂತಹ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಬುಧವಾರ ಅಂದ್ರೆ ಇಂದು ಬೆಳಗ್ಗೆ ಪ್ರಿಯಾಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ರು. ದಲಿತ ಮುಖಂಡ ಆರ್ಎಸ್ ದೊಡ್ಡಣ್ಣ ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ ಬೆಂದಿಯಾ ತಾಲೂಕು ಸಹಾಯಕ ನಿರ್ದೇಶಕ ರಾಮೇಗೌಡರು, ಮಧ್ಯವರ್ತಿ ಹೊನ್ನೇನಹಳ್ಳಿ ಲೋಕೇಶ್ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ತಾಲೂಕಿನಲ್ಲಿ 16 ಮಂದಿ ವಿಧವೆಯರ ಹೆಸರಲ್ಲಿ ತಲಾ 3 ಲಕ್ಷ ರು ಮಂಜೂರು ಮಾಡಿಕೊಂಡಿದ್ದಾರೆ. ಫಲಾನುಭವಿಗಳಿಂದ ಮತ್ತೆ 2,50,000 ಹಣವನ್ನು ವಾಪಸ್ ಪಡೆದು ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಅಂತ ದೂರಿದ್ರು. ಈ ಪ್ರಕರಣವನ್ನ ಸರ್ಕಾರದ ಗಮನಕ್ಕೆ ತಂದು ಒಂದು ವಾರ ಕಳೆದು ಕೂಡ ಭ್ರಷ್ಟ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದಿರುವುದನ್ನು ಖಂಡಿಸಿ ಪ್ರತಿಭಟಿಸ್ತಾ ಇರುವುದಾಗಿ ತಿಳಿಸಿದ್ರು. ಹಣ ದುರುಪಯೋಗ ನಕಲಿ ದಾಖಲೆ ಸೃಷ್ಟಿಸಿ ಕರ್ತವ್ಯ ಲೋಪವನ್ನು ಎಸಗ್ತಾ ಇದ್ದಾರೆ. ಸರ್ಕಾರದ ಯೋಜನೆ ಅನುಷ್ಠಾನದಲ್ಲಿ ಮೋಸ ವಂಚಿಸಿರುವಂತಹ ಅಧಿಕಾರಿಗಳು ಹಾಗೂ ಮಧ್ಯವರ್ತಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಜೈಲಿಗೆ ಕಳುಹಿಸಬೇಕು ಅಂತ ಒತ್ತಾಯಿಸಿದ್ರು. ಈ ಪ್ರತಿಭಟನೆಯಲ್ಲಿ ಕೃಷ್ಣಮೂರ್ತಿ, ಶಾಂತರಾಜ್ ಮತ್ತೆ ಕಾಂತರಾಜ್, ದೊಡ್ಡಯ್ಯ ಜಾನಕಮ್ಮ ಭಾಗವಹಿಸಿದ್ರು. ಈ ಕೆಲಸ ಮಾಡ್ತಾ ಇಲ್ಲ, ಇದು ಪ್ರಾಮಾಣಿಕವಾದಂತ ವಿಚಾರ. ಇದನ್ನ ಕಂಡಂತ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳೇ ಆಗ್ಲಿ, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳೇ ಆಗ್ಲಿ, ತಾಲೂಕು ಅಧಿಕಾರಿಗಳೇ, ಉಪಾಧಿಕಾರಿಗಳೇ ಆಗ್ಲಿ, ಇದನ್ನ ಶೀಘ್ರದಲ್ಲಿ ಪರಿಶೀಲನೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಒಬ್ಬರಿಗೂ ಇಬ್ಬರಿಗೂ ಕೊಟ್ಟಾಗ ಅಲ್ಲ, ಇವರು 14 ಮದುವೆ ಮಾಡಿಸಿದ್ರಲ್ಲ, ಇವ್ರು ಯಾರು? ಇವರು ಇಲ್ಲ ವಿಧವೆಯರ. ಇವರು ಈ ಉದ್ದೇಶನ ಇಟ್ಕೊಂಡು ನೋಡ್ರಿ, ಇವತ್ತು ನಾನು ತೀರೋದಂತ ನನ್ನ ಡಿಸೈಡ್ ಮಾಡ್ತಾವ್ತಾರೆ. ನನ್ನ ಜೀವನದಾಗ ಬದುಕಿರ್ತೀನಿ, ಇನ್ನೊಬ್ಬ 25 ವರ್ಷ ತೀರೋಗಿರ್ತಾನೆ, ಅವ್ನು ಡಿಸ್ಸರ್ಟಿಫೈಡ್ ಅಪ್ಲಿಕೇಶನ್ ಹಾಕ್ತಾರೆ ಇಲ್ಲಿ ಇಲ್ಲಿ ತಾಲೂಕು ಕಚೇರಿಗೆ, ಇಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ನಾನು ಕೋರ್ಟಲ್ಲಿ ಅಪೀಲ್ ಹಾಕ್ತೀನಿ, ಅಲ್ಲಿ ತಗೋತಾರೆ. ಇಂಥವು 16 ಒಬ್ಬ ಡಿಸ್ಸರ್ಟಿಫೈಡ್ ತಗೊಂಡು 16 ಜೋಡಿಗಳ ಮದುವೆ ಮಾಡಿದ್ದಾರೆ ಅಂತ ಅಂತಂದರೆ, ಮಕ್ಕಳು ವಿಧವೆಯರಿಗೆ ಅವರಿಗೆ ಬಾಳನ್ನು ಹಸನ್ ಮಾಡಬೇಕು ಅಂತೇಳಿ ಪುನರ್ವಿವಾಹ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆ ಅನುಷ್ಠಾನ ಮಾಡಬೇಕಾದಂಥ ಸಮಾಜ ಕಲ್ಯಾಣ ಅಧಿಕಾರಿಗಳಾದಂಥ ರಾಮೇಗೌಡ ಮತ್ತು ಮೈಸೂರು ಜಿಲ್ಲೆಯ ಜಾಯಿಂಟ್ ಡೈರೆಕ್ಟರ್ ಆದಂಥ ಶ್ರೀಮತಿ ಬಿಂದ್ಯಾ ಮತ್ತು ಮಧ್ಯವರ್ತಿಯಾದಂಥ ಲೋಕೇಶ್, ಈ ಮೂವರು ಸೇರಿ ಇಡೀ ದಲಿತ ಮಹಿಳೆಯರಿಗೆ ಸಿಗಬೇಕಾದಂಥ ಯೋಜನೆಯನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಒಂದು 3 ಲಕ್ಷವನ್ನು ಮಂಜೂರು ಮಾಡಿ 2.5 ಲಕ್ಷ ರೂಪಾಯಿಗಳನ್ನು ಅವರೇ ಪಡೆದುಕೊಂಡು ದಲಿತರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ್ದಾರೆ. ಈ ಒಂದು ಘಟನೆ ನಿಜವಾಗಲೂ ಆಘಾತಕಾರಿಯಾದಂಥ ಘಟನೆ. ನಮ್ಮ ಪಿರಿಯಾಪಣ್ಣ ತಾಲೂಕಿನಲ್ಲಿ ಸುಮಾರು 16 ವಿಧವೆಯರಿಗೆ ಈ ರೀತಿ ನಕಲಿ ದಾಖಲೆಗಳನ್ನು ಪಡೆದು ಮೋಸವನ್ನು ಮಾಡಿದ್ದಾರೆ. ಈ ಮೋಸಕ್ಕೆ ಮೂಲ ರೂವಾರಿ ಕೊನೆನಹಳ್ಳಿ ಲೋಕೇಶ. ಇವನು ಒಂದೇ ದಿನ ತಾಲೂಕು ಕಚೇರಿಯಲ್ಲಿ 13 ಮರಣ ಪತ್ರಗಳನ್ನು ಪಡ್ಕೊಂಡಿದ್ದಾನೆ. ಈ 13 ಮರಣ ಪತ್ರಗಳನ್ನು ಪಡ್ಕೊಂಡು ಬೇರೆ ಬೇರೆ ಹೆಣ್ಣು ಮಕ್ಕಳಿಗೆ ಈ ಸತ್ತೋದಂಥ ಗಂಡ ಮದುವೆಯಾಗಿದ್ದೆ, ಆ ಮದುವೆಯಾಗಿ ನಾನು ಈ ಗಂಡ ತೀರೋದ ಮೇಲೆ ಈಗ ಹೊಸದಾಗಿ ಇಂಥವನ್ನ ನಾನು ಮದುವೆ ಆಗ್ತಾ ಇದ್ದೀನಿ ಅಂತೇಳಿ ಸಬ್ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಸಬ್ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಆದಂಥ ಪತ್ರವನ್ನು ಪಡ್ಕೊಂಡು ಈ ಮರಣ ನಕಲಿ ಮರಣ ಪತ್ರವನ್ನು ಪಡ್ಕೊಂಡು ಸಹಾಯಕ ನಿರ್ದೇಶಕರಾದಂಥ ರಾಮೇಗೌಡರು ತಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ಕಚೇರಿಯಲ್ಲಿ ಕುಳಿತುಕೊಂಡು ಅವರು ಮಹಾಜರನ್ನು ಬರೆದಿದ್ದಾರೆ. ನಿಯಮ ಪ್ರಕಾರ ಈ ಹಣ ಮಂಜೂರು ಮಾಡಬೇಕಾದ್ರೆ ಫಲಾನುಭವಿಗಳ ಊರಿಗೆ ಹೋಗಬೇಕು, ಅಕ್ಕಪಕ್ಕದ ಮನೆಯವರನ್ನು ಕೇಳಬೇಕು, ಇವರ ವಿವಾಹ ಬಗ್ಗೆ ಖಚಿತಪಡಿಸಿಕೊಂಡು ಅವ್ರ ದಾಖಲೆಗಳನ್ನು ಸಿದ್ಧತೆ ಮಾಡಿ ಮೇಲಧಿಕಾರಿಗಳಿಗೆ ಕಳಿಸ್ಬೇಕು. ಆದರೆ ಭ್ರಷ್ಟ ಅಧಿಕಾರಿಯಾದಂಥ ರಾಮೇಗೌಡ ತನ್ನ ಕಚೇರಿಯಲ್ಲೇ ತಾನು ಇಂಥ ಹಳ್ಳಿಗೆ ಹೋಗಿದ್ದೆ, ಇಂಥ ಅವರ ಮನೆ ಭೇಟಿ ಕೊಟ್ಟೆ, ಇವರ ವಿಧವೆ ಆಗಿರೋದು ನಿಜ, ಆಮೇಲೆ ಇವರು ಗ್ರಾಮಸ್ಥರೆಲ್ಲ ಇದಕ್ಕೆ ಸಹಿ ಹಾಕಿದ್ದಾರೆ ಅಂತೇಳಿ ಕಚೇರಿಯಲ್ಲೇ ಕುಳಿತು ತನ್ನ ಮಾಜರನ್ನು ಸಿದ್ಧತೆ ಮಾಡ್ತಾರೆ. ಆ ಮಾಜರ್ಗೆ ಸಹಿ ಹಾಕಿದಾಗ ತನ್ನ ಊರಲ್ಲಿ ಇರುವಂಥ ಯಾವ ವ್ಯಕ್ತಿಗಳು ಆ ಮಾಜರಲ್ಲಿ ಸಹಿ ಇರೋದಿಲ್ಲ, ತಾನೇ ಕಚೇರಿಯಲ್ಲಿ ಕುಳಿತು ಬೇರೆ ಬೇರೆ ಹೆಸರಿನಲ್ಲಿ ಹೆಸರನ್ನು ನಮೂದಿಸಿ ಲೋಕೇಶನ ಸಹಾಯದಿಂದ ಸಹಿಗಳನ್ನು ಮಾಡಿಸಿ ದಾಖಲೆಗಳನ್ನು ಸಿದ್ಧ ಮಾಡ್ತಾರೆ.